ಮಂಡ್ಯ ಲೋಕಸಭಾ ಕ್ಷೇತ್ರ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ನಿಂದ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ವೆಂಕಟರಮಣಗೌಡ ಅವರು ಸಾಕಷ್ಟು ಕುತೂಹಲ ಸುಮಲತಾ ಅವರು ಪ್ರಧಾನಿಗಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಹೀಗಾಗಿ ಈ ಬಾರಿ ಮೈತ್ರಿ ಅಭ್ಯರ್ಥಿಯೋ ಅಥವಾ ಕಾಂಗ್ರೆಸ್ಸೋ ಕಳೆದ ಬಾರಿ ಲೋಕಸಭೆ ಚುನಾವಣೆ ಕಾಂಗ್ರೆಸ್ ಜೆ ಡಿ ಎಸ್ ಒಂದು ಕಡೆ ಇದ್ರು ಕೂಡ ಆದರೆ ಕಾಂಗ್ರೆಸ್ನ ಕಾರ್ಯಕರ್ತರು ಬಿಜೆಪಿಯವರು ರೈತ ಸಂಘ ಎಲ್ಲ ಸೇರಿ ಸುಮಲತಾ ಅವ್ರನ್ನ ಗೆಲ್ಸೋರು ದೊಡ್ಡ ಹೌದು ಒಂದು ಇಪ್ಪತ್ ಐದು ಸಾವಿರ ಲೀಡರ್ ಗೆಲ್ಸಿದ್ರು ಐದು ಮುಕ್ಕ ಲಕ್ಷ ಜೆ ಡಿ ಎಸ್ ಏಳುಕಾ ಲಕ್ಷ ಸುಮಲತಾ ಅವ್ರ ಮತ ಬಿದ್ದಿತ್ತು ಕಳೆದ ಬಾರಿ ಸರಿನಾ ಐದು ಮುಕ್ಕಾ ಲಕ್ಷ ಗೆ ಏಳು ಲಕ್ಷ ಚಿಲ್ಲರೆ ಸುಮಲತಾ ಅವ್ರ ಮತ ಬಿದ್ದಿತ್ತು ಈ ಬಾರಿ ಆಗ ಎಂಟು ಜನ ಜೆ ಡಿ ಎಸ್ ಎಂ ಎಲ್ ಮೂರ್ ಜನ ಮಂತ್ರಿ ಇದ್ರು ತಮ್ಮಣ್ಣ ಪುಟ್ಟರಾಜು ಸರಾಮಹೇಶು ಸಿ ಎಂ ಕುಮಾರಸ್ವಾಮಿ ಜೋಡೆತ್ತು ಡಿ ಡಿ ಕೆ ಶಿವಕುಮಾರ್ ಎಲ್ಲ ನಿಂತ್ಕೊಂಡು ಆರ್ಭಟ ಮಾಡಿದ್ರು ಮಂಡ್ಯ ಜನ ಪವರ್ ಏನೋ ಒಂದು ತೋರಿಸಿದ್ರು ಕಳೆದ ಬಾರಿ ಹೌದು ಸೊ ಈಗ ಸನ್ನಿವೇಶ ಸೇಮ್ ಸ್ಟಾರ್ ಚಂದ್ರ ಕಾಂಗ್ರೆಸ್ ಅಭ್ಯರ್ಥಿ ಕುಮಾರಸ್ವಾಮಿ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿ ಕಾಂಗ್ರೆಸ್ ಜೊತೆ ರೈತ ಸಂಘ ಇದೆ ಜೆಡಿಎಸ್ ಜೊತೆ ಬಿಜೆಪಿ ಬಿಜೆಪಿ ಇದೆ ರೈತ ಸಂಘದ ಮತ ನಮ್ಮ ಜಿಲ್ಲೆಯಲ್ಲಿ ಎಂಬತ್ ಸಾವಿರದಿಂದ ಒಂದು ಲಕ್ಷ ಬಿಜೆಪಿ ಮತ ನಮ್ಮ ಜಿಲ್ಲೆಯಲ್ಲಿ ಒಂದೂವರೆ ಲಕ್ಷ ನಮ್ಮ ಜಿಲ್ಲೆ ಮೀನ್ಸ್ ನಾನು ಮಂಡ್ಯದವನಾಗೆ ಹಾಗಾಗಿ ನಮ್ಮ ಜಿಲ್ಲೆಯಿಂದ ಬಳಸ್ತೀನಿ ಬೇಜಾರ ಸರಿನಾ ಹೆಂಗಿದೆ ಕಾಂಗ್ರೆಸ್ ಐದು ಮುಕ್ಕಾಲು ಲಕ್ಷ ಮತ ಜೊತೆಗೆ ರೈತ ಸಂಘದ ಒಂದು ಲಕ್ಷ ಲೆಕ್ಕಾಚಾರದ ಮತ ಎಂಬತ್ತು ಸಾವಿರ ಒಂದು ಲಕ್ಷ ರೈತ ಸಂಘದ ಮತ ಸೇರ್ಕೊಂಡು ಅವರು ಒಟ್ಟಾರೆ ಆರು ಲಕ್ಷ ಸಾರಿ ಏಳು ಲಕ್ಷ ತತ್ರ ಬರ್ತಾರೆ ಆರು ಮುಕ್ಕಾಲಿಂದ ಏಳು ಲಕ್ಷ ಮತ ಜೆ ಡಿ ಎಸ್ ಐದು ಮುಕ್ಕಾಲು ಬಿಜೆಪಿದು ಒಂದು ಕಾಲು ಒಂದೂವರೆ ಲಕ್ಷ ಲೆಕ್ಕ ಹಾಕಿಕೊಂಡ್ರು ಕಳೆದ ಬಾರಿ ಚುನಾವಣೆ ಲೆಕ್ಕ ಹಾಕೊಂಡ್ರು ಅವರು ಏಳು ಕಾಲು ಲಕ್ಷ ಏಳು ಲಕ್ಷದಲ್ಲಿದ್ದಾರೆ ಅಂದರೆ ಗ್ಯಾಪ್ ಬಿಟ್ವೀನ್ ಟ್ವೆಂಟಿ ಫೈವ್ ಟು ಫಿಫ್ಟಿ ತೌಸಂಡ್ ವೋಟ್ಸು ಅಷ್ಟೇ ನಿಮ್ ಇನ್ನೂ ಕ್ಲಿಯರ್ ಆಗಿ ನಮ್ ಜನಕ್ಕೆ ಅರ್ಥ ಆಗಬೇಕು ಅಂದ್ರೆ ಒಂದ್ ಲಕ್ಷದ ಎಂಬತ್ತೊಂದು ಸಾವಿರ ಬಿ ಬಿಜೆಪಿ ಕೊಟ್ಟು ಬಿದ್ದಿತ್ತು ಐದು ಲಕ್ಷದ ಅರವತ್ತೊಂಬತ್ತು ಸಾವಿರ ಜೆ ಡಿ ಎಸ್ ಕೊಟ್ಟು ಬಿದ್ದಿತ್ತು ಒಂದು ಅರವತ್ತೊಂಬತ್ತು ಪ್ಲಸ್ ಎಂಬತ್ತೊಂದು ನಾವು ಕುಡ್ಕತ್ತೀವಿ ಅಂತಂದ್ರೆ ನಾವು ಮತಗಳನ್ನ ಏಳುವರೆ ಲಕ್ಷ ಜೆಡಿಎಸ್ ಪಿ ಮತ ರೈತ ಸಂಘ ಕಾಂಗ್ರೆಸ್ ಮತಗಳನ್ನ ಕೊಡ್ತೀವಿ ಅಂತಂದ್ರೆ ಆರು ಲಕ್ಷದ ಎಪ್ಪತ್ತು ಸಾವಿರ ಅವ್ರ ಮತ ಏನು ದಲಿತರು ಪಿ ಜೊತೆ ಹೋಗೋವ್ರೇಗ ಜೆಡಿಎಸ್ ಕಾರಣಕ್ಕೆ ಒಂದಷ್ಟು ದಲಿತ ಮತಗಳು ಮುಸಲ್ಮಾನ ಮತಗಳೇನೋ ಇಪ್ಪತ್ತ್ ಸಾವಿರ ಮೂವತ್ತು ಸಾವಿರ ಬಿದ್ದಿತ್ತಲ್ಲ ಅದನ್ನು ಕಿತ್ಕೊಂಡು ಹೋದಾಗ ಏಳು ಲಕ್ಷಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಬರ್ತಾರಲ್ಲ ಮತ್ತೆ ಕಾಂಗ್ರೆಸ್ ಏಳು ಲಕ್ಷ ಕಾಂಗ್ರೆಸ್ಗೆ ಅದು ಏಳು 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 ಲಕ್ಷ ಹತ್ತು ಸಾವಿರ ಅನ್ನೋ ದಾಟಲಿ ಅವ್ರು ಇರ್ತಾರೆ ಬಟ್ ಈ ವೋಟಿಂಗ್ ಲೋಕಸಭೆಗೆ ವಿಧಾನಸಭೆಗಿಂತ ಕಡಿಮೆ ಆಗುತ್ತೆ ಪರ್ಸೆಂಟೇಜ್ ಹದಿನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ವೋಟಿಂಗ್ ಆಗಿದೆ ಯೋಗಿ ನಮ್ಮಲ್ಲಿ ಸೊ ಈಗ ಒಂದು ಹದ್ನಾಕ್ ಲಕ್ಷ ವೋಟಿಂಗ್ ಆಗುತ್ತೆ ಏಳು ಲಕ್ಷ ಯಾರು ಮತದಾಡ್ತಾರೆ ದಾಡ್ತಾರೆ ಅವ್ರು ಗೆಲ್ತಾರೆ ಮಳವಳ್ಳಿನಲ್ಲಿ ಅತಿ ಹೆಚ್ಚು ಮತ ಕಾಂಗ್ರೆಸ್ ಬಂದ್ಬಿಟ್ಟಿತ್ತು ಯಾರಿಗೆ ನಮ್ಮ ನರೇಂದ್ರ ಸ್ವಾಮಿ ಅವ್ರಿಗೆ ಲಕ್ಷ ಸಾವಿರ ಸಾವ್ ಸಮೇತ ಅಲ್ಲಿ ಓಟ್ ಹಾಕಿದ್ರು ಕಾಂಗ್ರೆಸ್ ದರ್ಶನ್ ಪಟ್ಟಣ ಹಿಂಗ್ ಲಿಂಗಾಯತ್ ಮೇಲ್ಕೋಟೆ ಓಟ್ ಹಾಕಿದ್ರು ಮದ್ದೂರಲ್ಲಿ ಉದಯ್ ಗೌಡ ಫುಲ್ ಜಾತ್ರೆ ಮಾಡಿ ಚುನಾವಣೆಗೆ ಗೆದ್ದಿದ್ರು ಸೊ ಅಲ್ಲೊಂದ್ ವಾಪಸ್ ಬ್ಯಾಕ್ ಟು ಪವಿಲಿನ್ ಅಂತ ಅವರೆಲ್ಲ ಬಿ ಜೆಡಿಎಸ್ ತೆಕ್ಕೆ ಬರ್ಬೋದು ಲಿಂಗಾಯತರದ್ದು ಬೇರೆಯವ್ರದ್ದು ಒಂದ್ ಕಾರಣಕ್ಕೆ ಕೆ ಆರ್ ಎಸ್ ಅಲ್ಲಿ ಕಾಲುವೆಗಳು ನೀರ್ ಇರೋ ಕಾರಣ ಬೆಳೆಗಳು ಒಣಗೋಗ್ಬಿಟ್ಟಿದೆ ಅನ್ನೋದು ರೈತರ ಒಂದು ಅಡಿ ಶಾಪ ಒಂದ್ ಭಾಗ ಇದೆ ಬಟ್ ದಲಿತ ಸಮುದಾಯ ಮುಸ್ಲಿಂ ಸಮುದಾಯ ಕುರುಬ ಸಮುದಾಯ ಹೈಂದ ಸಮುದಾಯ ಅಲ್ಲ ಒಂದ್ಕಡೆ ಕನ್ಸಲ್ಟೆಡ್ ನಮ್ಮಲ್ಲೂ ಜಿಲ್ಲಲು ವಿಶ್ವಕರ್ಮದ ಓಟ್ ಒಂದು ಹದ್ ಸಾವಿರ ಹದಿನೈದು ಇಪ್ಪತ್ ಸಾವಿರ ಲಕ್ಷ ಮಡಿವಾಳ ವಿಶ್ವಕರ್ಮ ಇವರೆಲ್ಲ ಸರಿ ನಾನ್ ಗೋಪಿ ಕೃಷ್ಣ ಕಾಂಗ್ರೆಸ್ ಕೆಪಿ ನಂಜುಂಡಿ ಮನೆಗೆ ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ ನಾವು ಬರೀ ಒಕ್ಲಿಗ್ರ ಪ್ರಾಬಲ್ಯ ಜಿಲ್ಲೆ ಅಂತ ಮಾತಾಡ್ತಾ ಹೋದ್ರೆ ಕಣ್ಮುಂದೆ ಎಸ್ ಕುಮಾರಸ್ವಾಮಿ ಕ್ಲಿಯರ್ ಕಟ್ ವಿನ್ ಒಂದ್ ಲಕ್ಷ ಎರಡು ಲಕ್ಷ ಬರ್ಕಳಿ ಇರ್ಬೋದು ಅಲ್ಲ ಅಂಬರೀಶ್ ಅವರು ಲೋಕಸಭೆ ಚಲರಾಯಸ್ವಾಮಿ ವಿರುದ್ಧ ಸುತ್ತಿದ್ದು ಇಪ್ಪತ್ತೈದು ಸಾವಿರ ಓಟಲ್ಲಿ ಹೌದು ಪುಟರಾಜು ರಮ್ಯಾ ವಿರುದ್ಧ ಬೈ ಎಲೆಕ್ಷನ್ ಸುತ್ತಿದ್ದು ಇಪ್ಪತ್ನಾಕ್ ಸಾವಿರ ಮತ ರಮ್ಯಾ ಪುಟ್ರಾಜು ವಿರುದ್ಧ ಸೋತಿದ್ದು ಐದು ಸಾವಿರ ಮತ ಹೌದು ಸುಮಲತಾ ಗೆದ್ದಿದ್ದು ಒಂದು ಕಾಲ್ ಲಕ್ಷ ಮತ ಎಲ್ಲಾ ಜೆಡಿಎಸ್ ವಿರೋಧಿಗಳು ಸೇರಿ ಒಂದು ಕಾಲ್ ಲಕ್ಷ ಲೀಡು ಹಾಗಾಗಿ ಜೆಡಿಎಸ್ ಜೊತೆ ಬಿಜೆಪಿ ಇದೆ ಆ ಒಂದು ಕಾಲ್ ಲಕ್ಷ ಒಟ್ಟು ವಾಪಸ್ ಅಲ್ಲಿಗೆ ಹೋಗಿದೆ ನೆಕ್ಟ್ ನೆಕ್ ಬಂದಿದೆ ಕ್ಲಿಯರ್ ಕಟ್ ಪಿಕ್ಚರ್ ಬಂತ ನಿಮಗೆ ಕರೆಕ್ಟ್ ಸುಮಲತಾ ಬೆಂಬಲ ಕೊಟ್ಟಿದ್ದಾರೆ ಅದೇನು ಎತ್ತ ಅಂದಾಗ ಸುಮಲತಾ ಅದು ಲಕ್ಷದ ಮೇಲೆ ಓಟ್ ಮಂಡ್ಯದಲ್ಲಿ ಸುಮಲತಾ ಅವರದು ನೆವರ್ ಚಾನ್ಸ್ ಇಲ್ಲ ಸುಮಲತಾ ಅವರು ಬೆಸ್ಟ್ ಎಂ ಪಿ ಆಗಿದ್ರು ಬೆಸ್ಟ್ ಲೀಡರ್ ಆಗಲಿಲ್ಲ ಸುಮಲತಾ ಬೆಸ್ಟ್ ಪಿ ನೋ ಡೌಟ್ ಜನ ಮಾಡ್ತಾರೆ ಅಂದ್ರೆ ಆ ಕಾರ್ಯಕ್ರಮಕ್ಕೆ ಬರಲಿಲ್ಲ ಬರಲಿಲ್ಲ ಅನ್ನೋ ಚರ್ಚೆಗಳಿದೆ ಎಂ ಪಿ ಆಗಿ ಕೇಂದ್ರ ಸರ್ಕಾರ ಜೊತೆ ಸಮನ್ವಯ ಸಾಧಿಸಿ ಮಾಡಬೇಕಾದ ಕೆಲಸನ ಸುಮಲತಾ ಮಾಡಿದ್ದಾರೆ ಸುಮಲತಾ ಬೆಸ್ಟ್ ಎಂಪಿ ಆದ್ರೆ ಬೆಸ್ಟ್ ಲೀಡರ್ ಅಲ್ಲ ಅರ್ಥ ಗೊತ್ತಾಯ್ತು ಸುಮಲತಾ ಬೆಸ್ಟ್ ಎಂ ಪಿ ನೋ ಡೌಟ್ ಬಟ್ ಸುಮಲತಾ ಬೆಸ್ಟ್ ಲೀಡರ್ ಆಗ್ಲಿಲ್ಲ ಅದೊಂದು ಸಮಸ್ಯೆ ಅವ್ರಿಗೆ ಜೆಡಿಎಸ್ ಪರವಾಗಿ ಕುಮಾರಸ್ವಾಮಿ ಪರವಾಗಿ ಕೈ ಮುಗಿದು ಊರೂರ್ ಪ್ರಚಾರ ಮಾಡಿ ಸುಮಲತಾ ಓಟ್ ಹಾಕಿ ಅಂತ ಕೇಳಲ್ಲ ಅದಾಗಲ್ಲ ಸುಮಲತಾ ಶಕ್ತಿಯೇ ಕಾಂಗ್ರೆಸ್ ಆಗಿತ್ತು ಸುಮಲತಾ ಶಕ್ತಿಯ ಒಂದು ಭಾಗ ಬಿಜೆಪಿ ಆಗಿತ್ತು ಮತ್ತೊಂದು ಭಾಗ ರೈತ ಸಂಘ ಆಗಿತ್ತು ಸೊ ಟಫ್ ಇದೆ ಜೆ ಡಿ ಎಸ್ನವ್ರು ಕೇಳಿದ್ರು ನಾವೇನ್ ಎರಡ್ ಲಕ್ಷ ಸುಮ್ನೆ ನಮ್ಮ ಮೈ ಕೇಳ್ದಾಗ ಎರಡು ಲಕ್ಷ ಅಂತಾರೆ ಕೂತ್ಕೊಂಡು ಅವರೇ ಲೆಕ್ಕ ಹಾಕಿದಾಗ ಒಂದ್ ಐವತ್ತು ಸಾವಿರ ಒಂದ್ ಲಕ್ಷ ಆಚೆ ಈಚೆ ಒಂದ್ ಲಕ್ಷ ಸಾಧ್ಯನೇ ಇಲ್ಲ ಯಾರು ಅಂತ ಒಳಗಿನ ಚಿತ್ರಣಗಳು ಹಾಗಾಗಿ ಗ್ಯಾರಂಟಿ ಕೊಟ್ಟಿದ್ರಿಂದ ಒಂದ್ ರೈತಾಪಿ ವರ್ಗ ಸಿಡಿದಿದ್ದೈತೆ ಹೌದು ರೈತರಿಗೆ ಇದು ಬೇಜಾರಾಗಿದೆ ಆದರೆ ಒಂದು ಮನೆಗೆ ತಿಂಗಳಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾವಿರ ಐದು ವರ್ಷಕ್ಕೆ ಲಕ್ಷದ ಇಪ್ಪತ್ತು ಸಾವಿರ ಮನೆಗೆ ಹೋಗಿ ಸೇರುತ್ತೆ ಹೌದು ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹೋಗ್ತದೆ ಅವ್ರಿಗೆ ಲಕ್ಷದ ಇಪ್ಪತ್ತು ಸಾವಿರ ಹೋಗಿ ಸೇರತ್ತ ಮನೆಗೆ ಕಾಂಗ್ರೆಸ್ ಸರ್ಕಾರದ ಕಾರಣಕ್ಕೆ ನಿಜ ಸೊ ಅದನ್ನ ಕಾಂಗ್ರೆಸ್ ಎಷ್ಟು ಮಟ್ಟ ಕ್ಲೈಮ್ ಮಾಡ್ತಾವ್ರ ಏನ್ ಮಾಡ್ತಾರೋ ಗೊತ್ತಿಲ್ಲ ಅದು ಅವರೇ ಬರ ಅವ್ರ ಪ್ರಚಾರ ಇಲ್ಲಿ ಸ್ಟಾರ್ ಚಂದ್ರಿಗೆ ಚೆಲುರಾಯಸ್ವಾಮಿ ನಿಂತಿರ್ಸಿ ಒಂದು ಒಗ್ಗಟ್ಟು ಬರ್ತಿರಲ್ಲ ಮಂಡ್ಯ ಕಾಂಗ್ರೆಸ್ ಅಲ್ಲಿ ಚೆಲೋರಾಯಸ್ವಾಮಿ ನಿಂತಿರಿಸಿ ಒಗ್ಗಟ್ಟಾಗ್ತಿರ್ಲಿಲ್ಲ ಯಾಕೆಂದ್ರೆ ಸಣ್ಣ ಪುಟ್ಟ ಮುನ್ಸಿರುತ್ತಲ್ಲ ಹೌದು ಚೆಲುರಾಯಸ್ವಾಮಿ ಸ್ಟಾರ್ ಚಂದ್ರನ ಅಭ್ಯರ್ಥಿ ಮಾಡಿ ಅವೆಲ್ಲ ಮಾಡ್ತಾವ್ರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮಂಡ್ಯ ಜೆ ಡಿ ಎಸ್ ಅಭ್ಯರ್ಥಿ ಜನತಾ ದಳದ ಅಭ್ಯರ್ಥಿ ಅಂಬರೀಶ್ ಅವರ ಲೋಕಸಭೆಗೆ ನಿಂತಾಗ ಎಲ್ಲರೂ ಕೈ ಎತ್ತಾರೆ ಎಸ್ ಟಿ ಜಯರಾಮ್ ಅವರು ಬಿಡ್ತಾರೆ ಬಟ್ ಅವತ್ತು ಲೋಕಸಭೆ ಗೆಲುವಿಗೆ ಕಾರಣ ಚಲರಾಯ ಸ್ವಾಮಿ ಜಿಲ್ಲಾ ಪಂಚಾಯತ್ ಮೆಂಬರ್ ಅವತ್ತು ಅವರಷ್ಟೇ ಕರೆಕ್ಟ್ ಗೆಲ್ಸ್ಕೊತಾರೆ ಅಂಬರೀಶ್ನ ಪ್ರಮುಖ ಪಾತ್ರಧಾರಿ ಚಲರಾಯಸ್ವಾಮಿ ಬಟ್ ಅವರು ಪಾರ್ಟಿ ಬಿಟ್ಟು ಕಾಂಗ್ರೆಸ್ ಹೋಗ್ಬಿಡ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಅವ್ರು ಲೋಕಸಭೆ ಗೆದ್ದು ಬರ್ತಾರೆ ಚಲರಾಯಸ್ವಾಮಿ ಎಂ ಎಂ ಎಲ್ ಎ ಸೋತಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಂಬರೀಶ್ ಅವ್ರ ಪತ್ನಿ ಸುಮಲತಾ ಗೆಲುವಿನಲ್ಲೂ ಕೂಡ ಇದೇ ಚಲರಾಯಸ್ವಾಮಿ ಪಾತ್ರ ಪಾತ್ರಧಾರಿ ಸೊ ಹಾಗಾಗಿ ಚೆಲುರಾಯಸ್ವಾಮಿ ಎಲ್ಲಾ ಲೀಡರ್ಗಳು ಅವ್ರವ್ರ ಕ್ಷೇತ್ರಕ್ಕೆ ಸೀಮಿತ ಆ ಎಮ್ ಎಲ್ ಎ ಕ್ಷೇತ್ರಕ್ಕೆ ಆ ಕ್ಷೇತ್ರ ಬಿಟ್ಟು ಜಿಲ್ಲೆ ಮಟ್ಟ ಮೀರ್ ಬೆಳೆದಿರೋ ಲೀಡರ್ ಮಂಡ್ಯದಲ್ಲಿ ಅಂತಾರೆ ಚಲೋರಾಯಿ ಎಸ್ ಟಿ ಜೈರಾಮ್ ನಂತರ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ರಾಜಕಾರಣಿ ಮಂಡ್ಯದಲ್ಲಿ ಇದ್ರೆ ಮೊನಂಡ ಚಲರಾಯಸ್ವಾಮಿ ಹಾಗಾಗಿ ಎರಡ್ ಸಾವಿರದ ಹದಿನೆಂಟು ಎಲ್ಲಾ ಸೋತ್ಪಟ್ಟಿದ್ರು ಐವತ್ತೈವ ಸಾವಿರ ಲೀಡರ್ಲಿ ಮುಳುಗೋಯ್ತು ಇವರ ಮನೆಗಳು ರಮೇಶ್ ಬಾಬು ಬಂಡಿ ಬಂಡಿಸಿದ್ದೇಗೌಡ ಒಂದು ಇದು ಮಾಗಡಿ ಬಾಲ್ಕ್ರಿ ಇವರು ಮುಳುಗೋಯ್ತು ಮನೆ ಅಂತ ಅನ್ಕೊಂಡಿದ್ರಲ್ಲ ಬಟ್ ಜೆಡಿಎಸ್ ಅವರು ಸೋತರು ಗೆದ್ದಿದ ಇವತ್ತು ಸೊ ನಮ್ಮ ಮಂಡ್ಯ ರಾಜಕಾರಣವನ್ನ ಹಿಂಗೆ ಹಿಂಗೆ ಅಂತ ಬರ್ದಿಟ್ ಹೇಳಕ್ ಆಗಲ್ಲ ಅಂಬರೀಷ್ ಗೆಲ್ಸಿ ಮೆರವಣಿಗೆ ಜನ ಮಾಡಿದಟಿ ಏಟ್ ಅಲ್ಲಿ ಅಂಬರೀಷ್ ನ ಗೆಲ್ಲಿಸಿ ಮೆರವಣಿಗೆ ಮಾಡಿದ ಜನ ಹತ್ತು ವರ್ಷದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸೋಲ್ಸ್ತಾರೆ ಎರಡ್ ಸಾವಿರದ ಎಂಟರಲ್ಲಿ ಸೋತ್ ಒಂದ್ ಮನುಷ್ಯ ಎಂ ಎಲ್ ಎಂ ಪಿ ಗೆಲ್ಸ್ಬೇಕಲ್ಲ ಒಂಬತ್ತರ ಎಂ ಪಿ ಸೋಲಿಸ್ತಾರೆ ಮಂಡ್ಯ ಜನ ಸೊ ನಮ್ಮ ಮಂಡ್ಯ ಜನ ಯಾರನ್ನ ಯಾವಾಗ ಒತ್ತು ಮೆರೆಸ್ತಾರೆ ಯಾವಾಗ ನಮ್ಮ ಜನ ಅವ್ರನ್ನ ಪಾತಾಳಕ್ಕೆ ತುಳಿತಾರೆ ಅಂತ ಗೊತ್ತಿಲ್ಲ ಬಟ್ ಈ ಚುನಾವಣೆ ಒಂದಷ್ಟು ಕಾಂಗ್ರೆಸ್ನ ಪಾಸಿಟಿವ್ ನೆಗೆಟಿವ್ ಗಳಿದೆ ಜೆ ಡಿ ಎಸ್ ನ ಪಾಸಿಟಿವ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ದು ಬಟ್ ಅವ್ರೇನು ಅಂದ್ರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಈಗ ಮತ್ತೆ ಮಂಡ್ಯ ಅವ್ರ ವಿಧಾನಸಭೆ ಚುನಾವಣೆ ಮುಂದೆ ಬಂದ ಮತ್ತೆ ಎಮ್ ಎಲ್ ಎ ಆಗ್ಬಿಡ್ತಾರೆ ಮಂಡ್ಯ ಬೈ ಎಲೆಕ್ಷನ್ ಬರುತ್ತೆ ಆ ಬೈ ಎಲೆಕ್ಷನ್ ಅನ್ನೋ ಕಾರಣ ಡಿ ಕೆ ಶಿವಕುಮಾರ್ ಇವತ್ತೊಂದು ಮಾತಾಡಿದ್ದಾರೆ ಒಕ್ಕಲಿಗ ಮಟ್ಟಕ್ಕೆ ಹೋಗ್ತಿರಲ್ಲ ಅವ್ರ ಚುಂಚಗಿರಿ ಮಟ್ಟಕ್ಕೆ ಪರ್ಯಾಯ ಮಠ ಕಟ್ಟಿದ್ದು ವಿಶ್ವ ಒಕ್ಕಲಿಗ ಮಾ ಸಂಸಾನ ಮಠ ಅಂತ ಕೆಂಗೇರಿ ಹತ್ರ ಕಟ್ಟಿದ್ ನೀವೇ ತಾನೆ ಇದೇ ಒಕ್ಕಲಿಗ ಮಟ್ಟಕ್ಕೆ ಇದೇ ನೀವು ಒಕ್ಕಲಿಗ ಅಂತ ಹೇಳೋರು ಇದೇ ಒಕ್ಲಿಗ ಸಿಎಂ ನಿಮ್ ಪದವಿ ಕಿತ್ತಾಕಿದ್ದು ಅವ್ರ ತಾನೆ ಅವ್ರ ಜೊತೆ ಹೋಗಿದ್ದೀರಿ ಮಾನ ಮರ್ಯಾದೆ ಇಲ್ದಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಬಟ್ ನಾನು ಒಬ್ಬ ಮಂಡ್ಯದವನಾಗಿ ಒಕ್ಕಲಿಗ ಸಮುದಾಯದ ಲೀಡರ್ ರಾಜಕೀಯ ಬಿಟ್ಪಡ ಒಕ್ಕಲಿಗ ಸಮುದಾಯ ಲೀಡರ್ ದೇವೇಗೌಡರು ಕುಮಾರಸ್ವಾಮಿ ಅವರ ಅಥವಾ ಡಿ ಕೆನಾ ಅಂತಂದ್ರೆ ಎಸ್ ಇವತ್ತಕ್ಕೂ ಚಲೋ ದೇವೇಗೌಡರು ಕುಮಾರಸ್ವಾಮಿ ಅಂತ ನಮ್ಮ ಜನ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ನಮ್ಮ ಒಕ್ಕಲಿಗ ಸಮುದಾಯದ ನಾಯಕ ಅಂತ ಒಪ್ಕೊಳ್ಳಕ್ಕೆ ಮಂಡ್ಯದವರು ಇನ್ನೂ ರೆಡಿ ಆಗ್ಲಿಲ್ಲ ಪೂರ್ಣ ಪ್ರಮಾಣದಲ್ಲಿ ಒಪ್ಪ ನಾಟ್ ಇಲ್ಲ ಸೊ ಹಾಗಾಗಿ ಟಫ್ ಇದೆ ಕುಮಾರಸ್ವಾಮಿ ಅವರು ಮನೇಲಿ ಮಲ್ಗಿದ್ರು ಗೆಲ್ತಾರೆ ಅಂತಾಗಿದ್ರೆ ಮಗನ್ ಗೆಲ್ಸ್ಕೊಂಡಿರ ಲಾಸ್ಟ್ ಟೈಮ್ ಹೌದು ಸೊ ಹಾಗಾಗಿ ಹುಷಾರಾಗೆ ಚುನಾವಣೆ ಆಗ್ಬೇಕಾಗಿದೆ ಆಗತ್ತೆ ಇದು ಹಣದ ವಿಚಾರ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಮಾರ್ಕ್ಸ್ ಸ್ಟಾರ್ ಚಂದ್ರು ಹಣ ಬಂದಾಗ ಕುಮಾರಸ್ವಾಮಿ ಕಳೆದ ಬಾರಿ ಪಕ್ಷ ಹಾಳಾಗಿದ್ದೆ ದುಡ್ಡಿಲ್ದೆ ಅಂತ ಹೌದು ಫಿನಾನ್ಸ್ ಏನ್ ಮಾಡ್ತಾರೋ ಗೊತ್ತಿಲ್ಲ ಶ್ರೀರಂಗಪಟ್ಣ ಎಕ್ಸಾಂಪಲ್ ನಾಮಿನೇಷನ್ ಫೈಲ್ ಮಾಡಕ್ಕೆ ಜೆಡಿಎಸ್ ಬಿಜೆಪಿ ಬರ್ಲಿಲ್ಲ ಮಂಡ್ಯದಲ್ಲೂ ಹಂಗೆ ಜೆಡಿಎಸ್ನವ್ರು ಬಸ್ ಕಳ್ಸೋ ಬಿಜೆಪಿ ಕಾರ್ಯಕರ್ತರು ಬಸ್ ಕಳ್ಸಿಲ್ಲ ಅವ್ರು ಹೇಳೋದೇನು ಈ ಬಸ್ ಟಿಕೆಟೇ ಕೊಡ್ದೇವ್ರು ನಿಮ್ಗೆ ನೆಕ್ಸ್ಟ್ ಟಿಕೆಟ್ ಕೊಡ್ತಾರ ಬಿಜೆಪಿ ಅವ್ರಿಗೆ ಅಶೋಕ್ ಜಯರಾಮ್ ಏನ್ ಮಾಡ್ತಾರೆ ಮದ್ದೂರ್ ಸ್ವಾಮಿಗೌಡ ಏನ್ ಮಾಡ್ತಾರೆ ಶ್ರೀರಂಗಪಟ್ನ ಸಚಿ ಏನ್ ಮಾಡ್ತಾರೆ ಇಂದ್ರೇಶ್ ಬಿಡಿ ಈಗ ನಾಗಮಂಗ್ಲ ಚೇತನ್ ಗೌಡ ಏನ್ ಮಾಡ್ತಾರೆ ಇವೆಲ್ಲ ಚರ್ಚೆಗಳಿದೆ ಬಿಜೆಪಿ ಮೈತ್ರಿ ಆಗ್ಬಿಟ್ಟಿದೆ ಮೈತ್ರಿ ಅಂತ ಒಂದೇ ಬೂತ್ ಕಾಸು ಕೊಡೋದಿಲ್ಲ ಖರ್ಚಿಗೆ ಬೂತ್ ಅಲ್ಲಿ ಉದಾಹರಣೆಗೆ ಇಂಡವಾಳ್ ಬೂತೆ ಅವ್ರಿಗೂ ಕೊಡಬೇಕು ಜೆಡಿಎಸ್ ಕೊಡಬೇಕು ಏ ಬಿಡು ಬ್ರದರ್ ಮೈತ್ರಿ ಅಲ್ಲ ಅಂತಂದ್ರೆ ಇಪ್ಪತ್ತೈಕೂ ಕಿತ್ಕೊಂಡು ಹೋಯ್ತವೆ ಕಾಂಗ್ರೆಸ್ ಕಡೆ ಹೌದು ಸೊ ಇವೆಲ್ಲ ಇದೆ ರಾಜಕಾರಣ ಸುಲಭ ಅಲ್ಲ ಬಟ್ ರೈತಾಪಿ ವರ್ಗ ಸೆಟ್ ಗೆದ್ದಿದೆ ನೀರ್ ಕೊಟ್ಟಿಲ್ಲ ಇವರು ಕಟ್ಟೆಯಲ್ಲಿ ತೊಂಬತ್ತೆರಡು ಅಡಿ ನೀರಿದ್ರು ನೀರ್ ಬಿಟ್ಟಿಲ್ಲ ಕಾಲುವೆ ದುರಸ್ತಿ ಅವು ಏನೇ ಕತೆ ಹೇಳ್ತಾ ಇದ್ರು ಒಂದಷ್ಟು ನೆಗೆಟಿವ್ ಅಂಶಗಳಿದೆ ಒಂದಷ್ಟು ಪಾಸಿಟಿವ್ ಅಂಶಗಳಿದೆ ಕಾಂಗ್ರೆಸ್ಗೆ ಜೆಡಿಎಸ್ ಪಾಸಿಟಿವ್ ಅಂದ್ರೆಸ್ವಾಮಿಸ್ವಾಮಿ ಏನ್ ಮತ್ತೆ ಬಗ್ದು ನಾನೇ ನಾನೇನ್ ತೋರಿಸುವ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಬಗ್ಗೆ ಒಂದಷ್ಟು ನಂಬಿಕೆ ಇದೆ ಜನಕ್ಕೆ ಇಲ್ಲ ಅಂತಲ್ಲ ಹೌದು ಬಟ್ ಸಂಘಟನಾತ್ಮಕವಾಗಿ ಕಾಂಗ್ರೆಸ್ ಅವರು ಚುನಾವಣೆ ಮಾಡ್ತಾ ಇದ್ದಾರೆ ಹಣ ಬಲ ಇದೆ ಸರ್ಕಾರದ ಬಲ ಇದೆ ಅವ್ರು ಚುನಾವಣೆ ಮಾಡ್ತಾ ಇದ್ದಾರೆ ಬಟ್ ಈ ಕಡೆ ಕುಮಾರಸ್ವಾಮಿ ತನ್ನ ಹಳೆ ಟ್ರೆಂಡ್ ಏನಿದೆ ರೈತ ನಾಯಕ ಮಣ್ಣಿನ ಮಗ ಆ ಟ್ರೆಂಡಲ್ಲಿ ಹೋಗ್ತಿದ್ದಾರೆ ಬಿ ಜೆ ಜೊತೆ ಬಟ್ ಯಾರು ಎರಡು ಲಕ್ಷ ಮೂರು ಲಕ್ಷ ಅಂತ ಸುಮ್ ಸುಮ್ಮನೆ ಮಾತಾಡೋರಲ್ಲ ಗ್ರೌಂಡಲ್ಲಿ ಫೈಟ್ ನಡೀತಿದೆ ಇದು ಮಂಡ್ಯ ರಾಜಕಾರಣ ನಮ್ಮ ಜಿಲ್ಲೆದು ಅಂತ ಒಂದು ಸ್ವಲ್ಪ ಜಾಸ್ತಿ ಹೇಳಿದೆ ನಿಮ್ಮ ಜಿಲ್ಲೆದು ಇನ್ನೊಂದು ಡೀಟೇಲ್ ಚಂದ ಕೆ ಆರ್ ಪೇಟೆ ಚಂದ ಈಗ ಕೆ ಆರ್ ಪೇಟೆ ಚಂದ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಎಸ್ ನಮ್ಮ ಚಂದನ್ ಚಂದನಗೌಡ ಕಳೆದ ಬಾರಿ ಕೆ ಆರ್ ಪೇಟೆ ಕಂಟೆಸ್ಟ್ ಮಾಡಿ ಇಂಡಿಪೆಂಡೆಂಟ್ ಆಗಿ ಎಂಟು ವರ್ಷ ಅವರ ಮತ ಹೌದು ದೊಡ್ಡ ವಿಷಯ ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಯುವ ರಾಜಕಾರಣ ಮಂಡ್ಯ ಅಭಿವೃದ್ಧಿಗೆ ಪಣ ಅಂತ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ಚಂದನ್ ಕಂಟೆಸ್ಟ್ ಮಾಡಿದ್ದಾರೆ ಹೌದು ಐದು ವರ್ಷದಿಂದ ನಮ್ಮ ಕರ್ನಾಟಕ ಟಿವಿ ರಿಪೋರ್ಟರ್ ಮಂಡ್ಯ ಇದೆ ಲೋಕಸಭೆ ಜನ ಯಾರು ಓಟ್ ಆಗ್ತೀರಿ ಅಂತ ಕೇಳ್ತಿದ್ದಂತ ಚಂದನ್ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಖುಷಿ ಆಗತ್ತೆ ರಾಜಕಾರಣ ಯಾರಪ್ಪನ ಮನೆ ಸ್ವತ್ತಲ್ಲ ರಾಜಕಾರಣ ಪಾಳೆಗಾರಿಕೆ ಅಲ್ಲ ಊರು ಉದ್ಧಾರ ಮಾಡ್ತೀರ ಮನಸ್ಥಿತಿ ಯಾರು ಬೇಕಾದ್ರೂ ಸ್ಪರ್ಧೆ ಮಾಡಬಹುದು ನೀವು ನಾಳೆ ಹುಣಸೂರ್ಗೆ ಹೋಗಬಹುದು ಹೌದು ನನಗೂ ಯಾವ ಸವಾಸ ಇದ್ ಬಡ ಮೀಡಿಯಾ ನಾನು ಮದ್ದೂರ್ಗೆ ಹೋಗ್ಬೋದು ಸೆಕೆಂಡ್ರಿ ಅದಲ್ಲ ಚಂದನ್ ಗೌಡ ಕೂಡ ಕಂಟೆಸ್ಟ್ ಮಾಡಿದ್ರೆ ಬಟ್ ಆಯ್ಕೆ ಯಾಕಂದ್ರೆ ಒಂದು ಪ್ರಯತ್ನಗಳು ಸಾಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಚಂದನ್ ಸ್ಪರ್ಧೆ ಮಾಡಿದ್ದಾರೆ ಯುವಕರು ಯಾರ್ಯಾರ ಚಂದನ್ ಇಷ್ಟ ಅವ್ರು ಓಟ್ ಹಾಕ್ಬೋದು ಚಂದನ್ ಗೆಲ್ತಾನೆ ಅಂತ ನಾನು ಹೇಳಲ್ಲ ಕರೆಕ್ಟ್ ಆದ್ರೆ ಚಂದನ್ ಪ್ರಯತ್ನ ಇದೆಯಲ್ಲ ಚಂದನ್ ಮೊನ್ನೆ ಕ್ಯಾರ್ಪೆಟೆನಿಂದ ಒಂದಷ್ಟು ಚೆನ್ನಾಗಿ ಚರ್ಚೆ ಆಯ್ತು ಬಹಳಷ್ಟು ಹ್ಮ್ ಬರಲೆಕ್ಕ ಅಂತ ಶಿರೀಶಾ ಅಂತ ತೆಲಂಗಾಣ ಒಂದು ಹುಡುಗಿ ಕಂಟೆಸ್ಟ್ ಮಾಡುತ್ತೆ ಹೌದು ಅವ್ರು ಈಗ ಐದು ವರ್ಷ ಓಟ್ ಬರುತ್ತೆ ಎಲ್ಲಾ ಟಿವಿ ಚಾನಲ್ ಪ್ರಮೋಟ್ ಮಾಡ್ತಾರೆ ಆಕೆನ ಆದ್ರೆ ಚಂದನ್ ಆಕೆಗಿಂತ ಒಳ್ಳೆ ಮತ ಪಡೆದ ಎಂ ಎಲ್ ಎಲೆಕ್ಷನ್ ಅಲ್ಲಿ ಎಂಟೂವರೆ ಸಾವಿರ ಸೊ ಹಾಗಾಗಿ ಚಂದನ್ ಗೌಡ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಹೌದು ಚಂದನ್ ಗೆಲ್ಲುವ ನೆವರ್ ಎವರ್ ಚಂದನ್ ಈ ಲೋಕಸಭೆ ಗೆಲ್ಲ ಆದ್ರೆ ಚಂದನ್ ಚುನಾವಣೆಗೆ ಸ್ಪರ್ಧೆ ಮಾಡಿರೋದಿದೆಯಲ್ಲ ಕರ್ನಾಟಕದ ಲಕ್ಷಾಂತರ ಯುವಕರಲ್ಲಿ ನಾನು ನಿಲ್ಬೇ ಕಣೇ ಆಟ್ಲಿ ಜಿಲ್ಲಾ ಪಂಚಾಯತಿಗೋ ತಾಲೂಕ್ ಪಂಚಾಯತಿಗೋ ಅಂತ ಒಂದು ಒಂದು ಆಸೆ ಬರುತ್ತೆ ಒಂದು ಉತ್ಸಾಹ ಬರುತ್ತೆ ಚಂದನ್ಗೆ ಒಳ್ಳೇದಾಗ್ಲಿ ಅಷ್ಟೇ ಬಟ್ ನಿಮ್ಮ ಪ್ರಕಾರ ಮಂಡ್ಯದಲ್ಲಿ ಗೆಲ್ಲೋದು ಯಾರು ಹೌದು ಕಾಂಗ್ರೆಸ್ ಅಭ್ಯರ್ಥಿ ಸಾರ್ ಚಂದ್ರು ಅವರ ಜೆಡಿಎಸ್ ನ ಕುಮಾರಸ್ವಾಮಿ ಯಾರು ಪ್ರಧಾನಿ ಆಗ್ಬೇಕು ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗಿರ ಧ್ವನಿ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ